ಅಮ್ಮನಲ್ಲ ಅವ್ರೆ, ನಮಸ್ಕಾರ. ಅಮಾನುಲ್ಲ ಅವರು ನೀವೇನಾ? ಹೌದು. ನಾನು ನಿಮ್ಮ ಅಂಗಡಿ ಹತ್ರ ಹೋಗಿದ್ದೆ, ನಿಮ್ಮ ಕೆಲಸದವರು ನೀವು ಮನೇಲಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ಹುಡುಕೊಂಡು ಇಲ್ಲಿಗೆ ಬಂದೆ. ಯಾಕೆ? ನಾವು ಜಿ ಕೆ ಫೈನಾನ್ಸ್ ಇಂದ ಬರ್ತಾ ಇದ್ದೀವಿ. ನಿಮಗೆ ವ್ಯಾಪಾರ ವ್ಯವಹಾರಕ್ಕೆ ಏನಾದರೂ ಸಾಲ ಬೇಕಾದ್ರೆ ನಾವು ಅದನ್ನು ಒದಗಿಸ್ತೀವಿ. ನಿಮ್ಗೇನಾದರೂ ಸಾಲ ಬೇಕಿತ್ತಾ? ಕಮ್ಮಿ ಬಡ್ಡಿಲಿ ಕೊಡ್ತೀವಿ. ಹೇಳಿ, ನಿಮ್ಗೇನಾದರೂ ಸಾಲ ಬೇಕಿತ್ತಾ? ಸಾಕು, ಸುಮ್ಮನೆ ರೀ ಸಾಕು. ಮನೆ ಗಂಟ ಬಂದು ಸಾಲ ಕೊಡ್ತೀರಾ, ಆಮೇಲೆ ನಿಮ್ಗೆ ಇಷ್ಟ ಬಂದಂಗೆ ಬಡ್ಡಿ ಹಾಕಿ ನಮ್ಮನ್ನ ಬರ್ಬಾದ್ ಮಾಡ್ಬಿಡ್ತೀರಾ, ಬೀದಿಗೆ ಬೀಳಿಸ್ಬಿಡ್ತೀರಾ? ಹಾಗೆಲ್ಲ ಹೇಳ್ಬೇಡಿ, ನಮ್ದು ಒಳ್ಳೆ ಫೈನಾನ್ಸ್ ಕಂಪ್ನಿ, ನಾವು ಹಾಗೆಲ್ಲ ಕಾಟ ಕೊಡಲ್ಲ. ಸಾಕು ಸುಮ್ಮನೆ ರೀ ಸಾಬ್, ಕಾಟ ಕೊಡಕ್ಕಿಲ್ಲ ಅಂತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಿ. ಈಗ 4 ವರ್ಷದ ಹಿಂದೆ ನೀವು ನನಗೆ ಕೊಟ್ಟಿರೋ ಕಾಟನ ನಾನಿನ್ನೂ ಮರ್ತಿಲ್ಲ ಸಾಬ್. ಈ ಅಮಾನುಲ್ಲಾ ನಿಮ್ಗೆ ಗೆತ್ತಿ ಇಲ್ವಾ? ಇಲ್ಲ. ನಮ್ಮಂತವರು ನಿಮ್ಗೆ ಎಲ್ಲಿ ಗೆತ್ತಿ ಇರ್ತಾರೆ? ಈಗ 4 ಸಾಲ ಪೇಲೆ ನಾನು ನಿಮ್ಮ ಹತ್ರ ಸಾಲ ತಗೊಂಡಿದ್ ತಪ್ಪಿಗೆ ಪಕ್ಕದ ಬೀದಿನಾಗೆ ಇದ್ದ ನಮ್ಮ ಮನೇನ ಜಪ್ತಿ ಮಾಡ್ಬಿಟ್ರಿ. ನಾನು, ನನ್ನ ಬೀವಿ, ನನ್ನ ಬೇಟಿ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಬಿಡ್ಲಿಲ್ಲ ನೀವು. ಓ ಸಬ್ ಯಾದ ನೈಯಾಕೆ ಸಾಬ್? ಕ್ಷಮಿಸಿ ಅಮಾನುಲ್ಲಾರೆ, ನಮ್ಮ ಡ್ಯೂಟಿ ನಾವು ಮಾಡ್ಲೇಬೇಕಲ್ವಾ? ಕೆಲವರು ಉತ್ಸಾಹದಿಂದ ವ್ಯಾಪಾರ ವ್ಯವಹಾರಕ್ಕೆ ನಮ್ಮಲ್ಲಿ ಸಾಲ ಮಾಡ್ತಾರೆ, ಸರಿಯಾದ ತಿಳುವಳಿಕೆ ಇಲ್ಲದೆ ನಷ್ಟ ಅನುಭವಿಸ್ತಾರೆ, ಅವ್ರಿಗೆ ಸಾಲ ಕಟ್ಟೋಕ್ಕಾಗಲ್ಲ. ಇನ್ ಕೆಲವರು ಕಟ್ಟೋ ಪರಿಸ್ಥಿತಿಲಿದ್ರು ಕಡ್ದೇನೆ ಮೋಸ ಮಾಡ್ತಾರೆ, ಅಂತ ಸಮಯದಲ್ಲಿ ನಾವು ಜಪ್ತಿ ಮಾಡ್ಲೇಬೇಕಲ್ವಾ? ಇದು ಅನಿವಾರ್ಯ. ನಿಮ್ಗೆ ಅನಿವಾರ್ಯ ಸಾಬ್, ಆದ್ರೆ ನಮ್ ಗತಿ? ನನಗೆ ಅರ್ಥ ಆಗುತ್ತೆ ಅಮಾನುಲ್ಲ ಅವ್ರೆ, ನೀವು ಪ್ರಾಮಾಣಿಕರು, ನಮ್ಮ ಕಂಪ್ನಿಗೆ ಮೋಸ ಮಾಡುವಂತಹ ಉದ್ದೇಶ ನಿಮಗಿರ್ಲಿಲ್ಲ. ಕಾರಣಾಂತರದಿಂದ ಸಾಲ ಕಟ್ಟಕ್ಕಾಗದೆ ಕಷ್ಟ ಅನುಭವಿಸಿದ್ರಿ, ನಾನು ನಿಮ್ಮನೆನ ಜಪ್ತಿ ಮಾಡಿ ನಿಮ್ಮ ಶಾಪಕ್ಕೆ ಗುರಿಯಾಗಬೇಕಾಯ್ತು. ನೋಡಿ, ಇದು ನಮ್ಮ ಹಣೆ ಬರ. ಹೋಗ್ಲಿ ಬಿಡಿ ಸಾಬ್, ಎಲ್ಲ ಅಲ್ಲ ಮರ್ಜಿ, ಏನಾಗಬೇಕೋ ಅದಾಯ್ತದೆ. ಅದ್ ಸರಿ, 4 ವರ್ಷದ ಹಿಂದೆ ನೀವು ಮನೆ ಮಠ ಎಲ್ಲ ಕಳ್ಕೊಂಡಿದ್ರಿ, ಆದ್ರೆ ಇಷ್ಟು ಬೇಗ ನೀವು ಅದ್ ಹ್ಯಾಕ್ ಮುಂದುವರೆದ್ರಿ? ನನ್ನ ಕೈಯಿಂದ ಏನಾಯ್ತಿತ್ತು ಸಾಬ್, ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದೆ. ನನ್ನ ಬೀವಿ ರಜೆಯ ಬೇಗ ಇರ್ಲಿಲ್ಲ ಅಂದ್ರೆ ನಾನು ಏನಾಯ್ತಿದ್ನೋ ಏನೋ. ಅವಳಿಂದಲೇ ನಾನು ಉದ್ಧಾರ ಆಗಿದ್ದು. ಬಹಳ ಬುದ್ಧಿವಂತಳು ಸಾಬ್, ಬಹುತಕಲ್ವಾಲಿ, ಬಹುತಕಲ್ವಾಲಿ. ಹೌದಾ, ಅಷ್ಟೊಂದು ಬುದ್ಧಿವಂತರ? ಕರೀರಿ ಅವ್ರನ್ನ. ಅಯ್ಯೇ ಸಾಬ್, ಅಯ್ಯೇ ಸಾಬ್, ಅಂದ್ರೆ ಬನ್ನಿ ಸಾಬ್. ಇವರೇ ಸಾ ನನ್ನ ಬೀವಿ ರಜೆಯ ಬೇಗ. ಇವರು? ಹೌದು ಸಾ, ಇವರಿಂದಾನೇ ನಾನು ಉದ್ಧಾರ ಆಗಿದ್ದು. ಆದ್ರೆ ಅಲ್ಲ ಇವ್ರನ್ನ ಕರ್ಕೊಂಡ್ಬಿಟ್ಟ ಸಾ. ನನ್ನ ಬೀವಿ ಸ್ವಸಹಾಯ ಸಂಘಕ್ಕೆ ಸೇರಿ ಕಷ್ಟಪಟ್ಟು ಪೈಸೆ ಪೈಸೆ ಉಳಿಸಿ ಅದೇ ಸಂಘದಿಂದ ಸಾಲ ತಗೊಂಡು ನಮ್ಮನ್ನು ಉದ್ಧಾರ ಮಾಡಿದ್ಲು. ನಮ್ಮನ್ನು ಉದ್ಧಾರ ಮಾಡಿ ತಾನು ಹೊಂಟೋಗ್ಬಿಟ್ಲು, ಹೊಂಟೋಗ್ಬಿಟ್ಲು ಸಾ. ಎಂತ ಅನ್ಯಾಯ, ಹೇಗಾಯ್ತು ಇದೆಲ್ಲ? ಹೇಳ್ತೀನಿ ಸಾ, ಹೇಳ್ತೀನಿ. ಮತ್ತೆ ನಮ್ ಬೇಟಿನ ಎಲ್ಲಾರ ತರ ಸ್ಕೂಲ್ಗೆ ಹೋಗ್ಬೇಕು, ಓದ್ಬೇಕು ಅನ್ನೋ ಆಸೆ ಇರಲ್ವಾ ನಂಗೆ? ಕ್ಯಾ ಆಸೆ, ಬರ್ಲಿ ಇವತ್ತು.
ಹೋಗಿದ್ದೆ? ಇಸ್ಕೂಲ್ಗೆ ಹೋಗಿ ಬರಕ್ಕೆ ಎಷ್ಟೊತ್ತು ಬೇಕಾ? ಅದು ಮಮತಾಜ್ ಮನೆಗೆ ಹೋಗಿದ್ದೆ. ಮಮತಾಜ್ ಮನೆಗೆ ಹೋಗಿದ್ದೆ, ಇಸ್ಕೂಲ್ಗೆ ಹೋದೆ, ಮಮತಾಜ್ ಮನೆಗೆ ಹೋದೆ. ಅಲ್ಲಿ ಇಲ್ಲಿ ಹೊರಗಡೆ ಸುತ್ತಾಡ ಅಂತ ಹೇಳಿಲ್ಲ ನಿಮ್ಗೆ? ಅವ್ರಿಗೆ ಎಲ್ಲ ದಿಮಾಗ್ ಇಲ್ಲ, ಅದಕ್ಕೆ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತಾರೆ. ಮೈನ ಬೇಯಿಸ್ತು ಅಲ್ಲ, ನಮ್ದು ಬೇಡಿ ಸ್ಕೂಲ್ಗೆ ಹೋದ್ರೆ ಏನ್ ತಪ್ಪು ಅಂತೀನಿ? ನಿಂಗೆ ಗೊತ್ತಿಲ್ಲ, ನಮ್ದು ಜನತೆ ಒಳಗೆ ಬುರ್ಕಾ ಇಲ್ದ ಆಚೆನೆ ಹೋಗಂಗಿಲ್ಲ. ಸ್ಕೂಲ್ಗೆ ಹೋದೆ, ಮಮತಾಜ್ ಮನೆಗೆ ಹೋದೆ ಅಂತ ಅಲಿಯಕ್ ಹೋಗ್ತದೆ. ಇನ್ನೊಂದ್ ಕಿತ ನನ್ಗೆ ಆಗದೆ ಇರೋ ಕೆಲಸ ಮಾಡಿದ್ರೆ ಹಡ್ಡಿಯೆಲ್ಲ ಮುರಿದಾಕ್ಬಿಡ್ತೀನಿ. ನಂಗೆ ಮೊದ್ಲಿಂದಾನು ಅಷ್ಟೇ ಸಾಬ್, ಹೆಣ್ಮಕ್ಳನ್ನೆಲ್ಲ ಮನೆಯಿಂದ ಹೊರಗಡೆ ಕಳಿಸೋದು, ಅವರು ಸಂಘ ಅಂತ ಮಾಡ್ಕೊಳ್ಳೋದು, ಇದೆಲ್ಲ ನಂಗೆ ಹಿಡಿಸ್ತಿರ್ಲಿಲ್ಲ ಸಾಬ್. ಅದೇನ್ ಕಾಲ ಬಂತು ನೋಡಿ ಹಜರತ್. ಏನಾಯ್ತು ಅಮ್ಮನಲ್ಲ? ಪಕ್ಕದಲ್ಲಿ ಗಂಡಸರಿಗೆಲ್ಲ ನಾಮರ್ತನ ಬಂದ್ಬಿಟ್ಟೈತೆ. ಯಾಕಂಗಂತೀಯ? ಅಲ್ಲ ಮೇಲೆ ಆನೆ ಮಾಡಿ ಹೇಳ್ತೀನಿ, ಅವ್ರು ಯಾರಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಮೊಚ್ಚು ತಗೊಂಡು ಕೊಚ್ಚಿಬಿಡ್ಬೇಕು ಅಂತ ಅನ್ನಿಸ್ತಾಯ್ತೆ ಹಜರತ್. ಎಂತ ಕೆಟ್ಟ ಕಾಲ ಬಂದಿರ್ಬೇಕು ಅವ್ರಿಗೆ. ಹೆಂಗಸರನ್ನೆಲ್ಲ ಮುಂದುವರಿಕೆ ಶಿಕ್ಷಣ ಕೇಂದ್ರ, ಸ್ವಸಹಾಯ ಸಂಘಕ್ಕೆ ಅಂತ ಕಳಿಸಿ ಮೆರೆಯಕ್ ಬಿಟ್ಟವ್ರೆ. ಸ್ವಸಹಾಯ ಸಂಘಕ್ಕೆ ಕಳಿಸೋದು ಮೆರೆಯಕ್ಕಲ್ಲ ಅಮ್ಮನಲ್ಲ, ಉದ್ಧಾರ ಆಗೋದಕ್ಕೆ. ಅದರಿಂದ ಉಪಕರಣ ಆಗ್ದೈತೆ. ಹಜರತ್ ಅಪ್ಪಿ, ಅವ್ರದ್ದು ಪರವಾಗಿ ಮಾತಾಡ್ತೀರಿ. ಮೊದಲು ನಾನು ನಿಂತರೇನೆ ತಿಳ್ಕೊಂಡಿದ್ದ ಅಮ್ಮನಲ್ಲ, ಆದ್ರೆ ನನ್ನ ಬೇಟೆ ಇದ್ದಾಳಲ್ಲ, ನಿಖಾ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿ ಸ್ವಸಹಾಯ ಸಂಘ ಮಾಡ್ಕೊಂಡು ಅವಳು ಉದ್ಧಾರ ಆಗಿದ್ದಾಳೆ. ನನ್ನ ಬೇಟಿ ಅಷ್ಟೇ ಅಲ್ಲ, ಆ ಊರಿನ ಎಲ್ಲಾ ಹೆಣ್ಮಕ್ಳು ಉದ್ಧಾರ ಆಗಿದ್ದಾರೆ. ಓನೇ ಹಜರತ್, ನಮ್ದು ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗಿ ಸಂಘ ಸೇರೋದು ಅಂದ್ರೇನು, ಅಕ್ಷರ ಕಲಿಯೋದು ಅಂದ್ರೇನು, ಸಬ್ ಬರಾಬರ್ ನೈ ಅಮ್ಮನಲ್ಲ. ನಾವೆಲ್ಲ ವಿಚಾರದಲ್ಲೂ ಕರ್ಮಠರಾಗಬಾರ್ದು, ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡ್ಬೇಕು, ಆಗ ಎಲ್ಲ ಬರಾಬರ್ ಕಾಣಿಸುತ್ತೆ. ಏ ಸರಿ ತಪ್ಪು ಮಜೆ ನಕೋ ಹಜರತ್, ನಮ್ದು ಊರ್ನಾಗೆ ಇದೆಲ್ಲ ಆಗ್ಬಾರ್ದು ಅಷ್ಟೇ. ಮೈ ಕ್ಯಾ ಬೋಲ್ತೋ ಸಮಜೋ ಅಮ್ಮನಲ್ಲ. ಏ ಬಾ ಚೋಡ್ಕರ್, ಬೇರೆ ಏನಾದ್ರೂ ಹೇಳಿ ಹಜರತ್, ನಾ ಕೇಳ್ತೀನಿ. ಆದ್ರೆ ನಮ್ದು ಮನೆಯಿಂದ ಆಚೆಗೆ ನಮ್ಮ ಹೆಂಗಸರನ್ನ ಕಳ್ಸಕ್ಕೆ ನಾವ್ ಒಪ್ಪಾಕಿಲ್ಲ. ಬರ್ತೀನಿ, ಖುದಾಫಿಸ್. ಕೊಟ್ಟಿದ್ದೆ ನಾವೆಲ್ಲ ಇರ್ಲಿಲ್ವಾ? ಅಲ್ಬೇಡ ಅಲ್ಬೇಡ. ಯಾಕಮ್ಮ, ಏನಾಯ್ತು, ಯಾಕೆ ಕಳ್ತಿದ್ಯ? ಇವ್ರ ಮನೇಲಿ ತುಂಬಾ ಕಷ್ಟ ಮೇಡಮ್. ಪಾಪ ಇವಳು ಸಾಯಕ್ಕೆ ಹೊರಟಿದ್ಲು, ಸರಿಯಾದ ಟೈಮಿಗೆ ನಾನು ಹೋಗ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ. ಯಾಕಮ್ಮ ಶಹನಾಜಿಂತ ಕೆಲಸ ಮಾಡ್ಕೊಳಕ್ ಹೋದೆ? ನನ್ ಗಂಡ ಸರಿಯಾಗಿ ದುಡಿಯಲ್ಲ ಮೇಡಮ್, ನನ್ ಮಕ್ಕಳನ್ನೆಲ್ಲ ನಾನು ಹೆಂಗ್ ಸಾಕ್ಲಿ? ಮಕ್ಕಳನ್ನ ಹೇಗ್ ಸಾಕ್ಲಿ ಅಂತ ಕೇಳ್ತಾ ಇದೆಯಲ್ಲ ನೀನು. ಯಾಕೆ ನೀನ್ ದುಡಿಯಕ್ಕಾಗಲ್ವಾ? ನೀನ್ ಮಕ್ಕಳನ್ನ ಸಾಕಕ್ಕಾಗಲ್ವಾ? ಅಲ್ಲಮ್ಮ, ನೀವು ಎಲ್ಲ ಊರಿನ ಹೆಣ್ಮಕ್ಳ ತರ ಒಂದ್ ಸಂಘ ಅಂತ ಯಾಕೆ ಮಾಡ್ಕೋಬಾರ್ದು? ಬಿಡುವಿದ ವೇಳೆಯಲ್ಲಿ ಯಾಕೆ ಅಕ್ಷರ ಕಲಿಬಾರ್ದು? ಅದಕ್ಕೆ ಅಂತ ತಾನೇ ಈ ನಮ್ಮ ಮುಂದುವರಿಕೆ ಶಿಕ್ಷಣ ಕೇಂದ್ರ ಸಮುದಾಯ ಭವನ ಇರೋದು. ನಮ್ಮಲ್ಲಿ ಹೆಂಗಸರನ್ನ ಆಚೆಗೆ ಕಳಿಸೋದಿಲ್ಲ, ಸಂಘ ಪಂಗ ಅಂತ ಹೆಂಗ ಹೋಗೋದು? ನನಗೆ ಗೊತ್ತಮ್ಮ, ನಿಮ್ಮಲ್ಲಿ ಹಾಗೆಲ್ಲ ಇದೆ ಅಂತ. ಹಾಗಂತ ಅಕ್ಷರ ಕಲಿಯೋದು ಸಂಘ ಮಾಡೋದು ಬೇಡ ಅಂತೀರಾ? ಕಡೆ ತನಕ ಹಾಗೆ ಕಷ್ಟದಲ್ಲೇ ಜೀವನ ತಳ್ಬೇಕಂತೀರಾ? ಎಲ್ಲ ಹೆಣ್ಮಕ್ಳ ತರ ನೀವು ಸಂಘ ಮಾಡ್ಕೊಳ್ಳೋದು ಬೇಡವಾ? ನಾವು ಸ್ವಸಹಾಯ ಸಂಘದ ಬಗ್ಗೆ ಕೇಳಿದೀವಿ, ನಮಗೂ ಅಕ್ಷರ ಕಲಿಬೇಕು, ಸಂಘ ಸೇರ್ಬೇಕು ಅನ್ನೋ ಆಸೆ ಐತೆ. ಆದ್ರೆ ಮನೆಯಿಂದ ಆಚೆಗೆ ಬಂದು ಹೆಂಗ್ ಮಾಡೋದು? ನಿಮ್ಮನ್ನ ಆಚೆ ಬನ್ನಿ ಅಂತ ಯಾರ್ ಹೇಳಿದ್ದು? ನೀವು ಒಂದು 15-20 ಜನ ಹೆಣ್ಮಕ್ಳು ಸೇರ್ಕೊಂಡು ಒಂದ್ ಯಾರ್ದಾರು ಒಬ್ಬರು ಮನೆಯಲ್ಲಿ ಒಂದು ಸಂಘ ಅಂತ ಮಾಡ್ಕೊಳ್ಳಿ. ಅದ್ರ ಜೊತೆ ನೀವು ಅಕ್ಷರ ಕಲಿಬೇಕು ಅಂತ ಆಸೆ ಪಟ್ರೆ ನಾನು ಕೇಂದ್ರದಲ್ಲಿ ದಿನಾ ಪಾಠ ಮಾಡ್ತಾ ಇರ್ತೀನಿ, ನೀವು ಅಲ್ಲಿಗೆ ಬಂದ್ರೆ ನಾನ್ ನಿಮಗೆ ಹೇಳ್ಕೊಡ್ತೀನಿ. ಹಂಗೂ ಮಾಡ್ಬೋದಾ? ಸಂಘ ಅಂದ್ರೆ ಅಷ್ಟೇನೆ, ಒಂದ್ 15-20 ಜನ ಹೆಣ್ಮಕ್ಳು ಸೇರ್ಕೊಂಡು ಸಂಘ ಅಂತ ಮಾಡ್ಕೊಳ್ಳೋದು. ವಾರ ವಾರ ನಿಮ್ಮ ಕೈಲಾದಷ್ಟು ಹಣನ ಕೂಡಿಡೋದು, ಸ್ವಲ್ಪ ದಿವಸ ಆದ್ಮೇಲೆ ಅದು ತುಂಬಾ ಹಣ ಆಗುತ್ತಲ್ಲ, ಅದನ್ನ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಸಾಲದ ರೂಪದಲ್ಲಿ ಕೊಡೋದು.
ನೀವು ಕೊಡೋ ಸಾಲಕ್ಕೆ ಕಡಿಮೆ ಬಡ್ಡಿ ಹಾಕಿ, ಆಗ ಲೇವಾದೇವಿ ಅಂತನ್ನು ಹೋಗ್ಬೇಕಾಗಿಲ್ಲ, ನೀವು ಹೆಚ್ಚಿಗೆ ಬಡ್ಡಿನೂ ಕಟ್ಟಬೇಕಾಗಿಲ್ಲ. ನಮ್ಮ ಕೇಂದ್ರಕ್ಕೆ ಬಂದ್ರೆ ಅದ್ರ ಬಗ್ಗೆ ನಿಮ್ಗೆಲ್ಲ ತಿಳಿಸ್ತೀವಿ. ನೀವು ಮನಸ್ಸು ಮಾಡಿದ್ರೆ ಯಾವುದು ದೊಡ್ಡದಲ್ಲ. ನೀವು ಸಂಘ ಅಂತ ಒಂದು ಮಾಡಿಕೊಂಡ್ರೆ ನಿಧಾನವಾಗಿ ಸರ್ಕಾರದಿಂದ ಸಹಾಯನೂ ಪಡಿಬಹುದು, ಆಮೇಲೆ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲನು ಪಡಿಬಹುದು. ಈ ರೀತಿ ಬ್ಯಾಂಕ್ನಿಂದ ಸಾಲ ತಗೊಂಡ ಸಂಘದ ಸದಸ್ಯರು ಏನೇನೋ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ನೀವು ಅದೇ ರೀತಿ ಮಾಡಿ ಸುಖವಾಗಿ ಜೀವನ ನಡೆಸಬಹುದು. ಏನಂತೀರಾ, ಮನಸ್ಸು ಮಾಡ್ತೀರಾ ತಾನೆ? ರಾಜುಭಯ್ಯ ಸಂಘಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ, ಅಸ್ಮಾ ರೂಹಿನು ಸೇರ್ಕೊಳ್ತಾರಂತೆ, ನಾನು ಸಂಘಕ್ಕೆ ಸೇರ್ಕೊಳ್ತೀನಿ. ಕ್ಯಾ ಬಾತೆ ಜಮಾ ಕರ್ಕೆ ಬೇಟಿ ಹೋ, ಸಂಘಕ್ಕೆ ಹಿಂಗ ಅನ್ಕೊಂಡು ಮನೆಗೆಲ್ಲ ಬರ್ಬಂದ್ ಮಾಡ್ತೀರಿ, ಮನೆಗೆ ನಿಮ್ಗೆ ಕಾಮಿಲ್ಲ, ಹೋಗಿ. ಸಂಘ ಸಂಘ ಅನ್ಕೊಂಡು ಬಂದ್ಬಿಟ್ರು. ಅದೇ ಕಾಮಿರ್ ಹಾಕಿಲ್ಲ ಇವ್ರಿಗೆ. ದೇಖೋ ರಜಿಯಾ, ಏ ಸಬ್ ಮುಜೆ ಸರಿ ಬರಕಿಲ್ಲ. ನನ್ ಜೊತೆ ಬದುಕಬೇಕು ಅಂತ ಆಸೆ ಇದ್ರೆ ಈ ಸಂಘ ಹಿಂಗ ಅದೆಲ್ಲ ಬಿಟ್ಬಿಡ್ಬೇಕು. ಇಲ್ಲ, ನಾ ಸಂಘಕ್ಕೆ ಸೇರ್ತೀನಿ. ಒತ್ತೇನು ಸಂಘಕ್ಕೆ ಸೇರ್ತಿ? ಬೇಕೋ ಸಂಘಕ್ಕೆ ಹಿಂಗ ಅಂತ ಹೋದ್ರೆ ತಲೆ ಕೊಟ್ಬಿಡ್ತೀನಿ ಅಷ್ಟೇ. ಒಂದ್ಸರಿ ಹೇಳಿ ಆಯ್ತು, ಇನ್ನು ಎರಡ್ ಸರಿ ಹೇಳ್ಬಿಟ್ರೆ ಅಟ್ಟೆ ರೀತಿ ಕಥೆ ಮುಗ್ದಾಯ್ತು. ಏ ಪ್ರತಿಮ, ಹೋಗು ನಂದು ಕಬ್ಬಳಿಗೆ ತಗೊಂಬ ಹೋಗು. ದೇಖೋ ರಾಜ, ಇನ್ ತೀನ್ ಮಹಿನ ನಾನು ಊರಾಗಿ ಇರಕ್ಕಿಲ್ಲ, ವ್ಯಾಪಾರದ ಮೇಲೆ ಬೇರೆ ಊರಿಗೆ ಹೋಗ್ತೀನಿ. ನಾನು ಊರಾಗಿ ಇಲ್ಲ ಅಂತ ತಿಳ್ಕೊಂಡು ಸಂಘ ಹಿಂಗ ಅಂತ ಹೋದ್ರೆ ಅಷ್ಟೇ ಕತೆ. ಪ್ರತಿಮಾ ಜಲ್ದಿ, ಎಷ್ಟು ಹೊತ್ತು ಕಬ್ಬಳಿಗೆ ತಗೊಂಬರೋದು? ಅಲ್ಲಿ ಬಸ್ಸಿನ ಕಾಯ್ತಾ ಇದ್ದಾನೆ. ಪ್ರತಿಮಾ, ನಿಮ್ದು ಅಮ್ಮಿ ಜಾನ್ಗೆ ಸರಿಯಾಗಿ ಹೇಳು, ಈ ಸ್ಕೂಲು ಸಂಘ ಹಿಂಗ ಅಂತ ಹೋದ್ರೆ ಗೊತ್ತಲ್ಲ. ಸೃಷ್ಟಿಯ ಚಲನ ಜೀವನ ಮರಣ, ಸೃಷ್ಟಿಯ ಜನರ ಜೀವನ ಮರಣ, ಜೀವ ಜೀವದ ಈ ಮಣ್ಣ, ಜೀವ ಜೀವದ ಈ ಮಣ್ಣ, ಜಾತಿ ಧರ್ಮ ಮಡಿ ಮೈಲಿಗೆಯ, ಜಾತಿ ಧರ್ಮ ಮಡಿ ಮೈಲಿಗೆಯ, ಭೇದ ಭಾವ ಈ ಮಣ್ಣಿಗಿಲ್ಲ, ಭೇದ ಭಾವ ಈ ಮಣ್ಣಿಗಿಲ್ಲ, ಬಡವ ಬಲ್ಲಿದ ದಲಿತನೆಂಬ. ಓ ಬಾರಜ್ಯ, ಏನ್ ತಾಯಿ ಮಗಳು ಇಬ್ರು ಒಟ್ಟಿಗೆ ಬಂದ್ಬಿಟ್ರಲ್ಲ. ಪರವಾಗಿಲ್ಲ, ನಿನ್ ಗಂಡ ಅಷ್ಟು ಬೈದ್ರು ಧೈರ್ಯ ಮಾಡಿ ಬಂದ್ಬಿಟ್ಟಿದ್ಯಲ್ಲ. ನಾಳೆ ನಿನ್ ಗಂಡನ ಗೊತ್ತಾದ್ರೆ ಏನ್ ಮಾಡ್ತೀಯಾ? ಅವ್ರು ಊರಲ್ಲಿಲ್ಲ ಮೇಡಮ್, ವ್ಯಾಪಾರದ ಸಲುವಾಗಿ 3 ತಿಂಗಳು ಬೇರೆ ಊರಿಗೆ ಹೋಗಿದ್ದಾರೆ. ಅವ್ರು ಬರುವಷ್ಟರಲ್ಲಿ ನನ್ಗೆ ಎಷ್ಟಾಗುತ್ತೋ ಅಷ್ಟು ಕಲಿತೀನಿ. ಪರವಾಗಿಲ್ಲ, ನಿನ್ಗೆ ಇಷ್ಟೊಂದು ಉತ್ಸಾಹ ಇದೆ ಅಂದ್ಮೇಲೆ 3 ತಿಂಗಳಲ್ಲಿ ಸಾಕಷ್ಟು ಕಲಿತೀಯ. ಕೂತ್ಕೋ, ಕೂತ್ಕೋಮ್ಮ, ಕೂತ್ಕೋಮ್ಮ. ಎಲ್ರು 7ನೇ ಪಾಠ ತೆಗೀರಿ. ಈ ಪಾಠವು ರಾಷ್ಟ್ರೀಯ ಮೌಲ್ಯಗಳಲ್ಲಿ ಒಂದಾದ ಭಾವೈಕ್ಯತೆಯ ಸಂದೇಶವನ್ನು ತಲುಪಿಸುತ್ತದೆ. ಪ್ರತಿನಿತ್ಯ ಕೋಮು ಗಲಭೆಗಳು, ಕೊಲೆ ಸುಲಿಗೆಗಳು ನಡೆಯುತ್ತಿವೆ. ಎಲ್ಲಾ ಜಾತಿ ಮತಗಳವರು ಕೂಡಿ ಬಾಳುತ್ತಿದ್ದ ಊರುಗಳು ಇಂದು ದ್ವೇಷ ಅಸೂಯೆಗಳಿಂದ ಉರಿಯುತ್ತಿವೆ. ಕೃಷ್ಣ ಯೇಸು ಪೈಗಂಬರ್ ಬುದ್ಧ ಬಸವಣ್ಣ ಎಲ್ಲರೂ ಸೇವಿಸುವ ಗಾಳಿ ಒಂದೇ.
ಬೆಳಕು ನೀಡುವ ಸೂರ್ಯ ಒಬ್ಬನೇ, ಜೀವನಾಧಾರವಾದ ನೀರಿಗೆ ಭೇದವಿಲ್ಲ, ಮರ ಎಲ್ಲರಿಗೂ ನೆರಳು ನೀಡುತ್ತದೆ, ಮೇಘ ಎಲ್ಲರ ಭೂಮಿಗೂ ಸಮಾನವಾದ ಮಳೆ ಸುರಿಸುತ್ತದೆ, ಆದರೆ ಈ ತಿಳುವಳಿಕೆಗಳೆಲ್ಲ ಮನುಷ್ಯರಾದ ನಮ್ಮಲ್ಲಿ ಕಂಡು ಬಾರದಿರುವುದು ವಿಷಾದನೀಯ. ಈಗ ನಾನು ಹೇಳಿದ ಪಾಠದಿಂದ ನೀವೆಲ್ಲ ಏನ್ ಕಲ್ತ್ಕೊಂಡ್ರಿ? ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಭೇದ ಭಾವ ಸರಿಯಲ್ಲ ಅಂತ. ಸರಿ, ನೀನ್ ಹೇಳಿದ ಕರೆಕ್ಟ್. ಈ ಪಾಠನ ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸುಮ್ಕೆ ಆ ಬಶೀರ್ದ ಮಾತು ಕೇಳ್ಕೊಂಡು ಕಾಂದೆ ಊರೆಲ್ಲ ಸುತ್ತಿದ್ದೇ ಬಂತು. ಅಸಲು ಹುಟ್ಟದೆ ಇದ್ದಂಗೆ ನುಕ್ಸಾನ್ ಆಗೋಯ್ತು. ಬಟ್ಟೆ ವ್ಯಾಪಾರ ಕೈ ಕೊಡ್ತು ರಜಿಯ. ಸೈಕಲ್ಗೆ ಬಿ ಮಾರಾಗ್ಬಿಟ್ಟು. ಯಾಲ್ಲ, ಏನ್ ಗತಿ ಬಂತೀಗ? ನಿನ್ನೆ ಫೈನಾನ್ಸ್ ವಾಲೆನೂ ಬಂದಿದ್ರು. ಫೈನಾನ್ಸ್ ವಾಲೆ ಬಂದಿದ್ರ? ಏನಂದ್ರು? ನಾಳೆ ಸಾಲ ಪೂರ್ತಿ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಮನೆಗೆ ಜಪ್ತಿ ಮಾಡ್ತಾರಂತೆ. ಮನೆಗೆ ಜಪ್ತಿ ಮಾಡ್ತಾರಂತೆ? ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಎಷ್ಟಮ್ಮ ಟೈಮ್ ಕೊಡೋದು? ನಾನು ಎಷ್ಟು ಸರಿ ನಿಮ್ ಮನೆಗೆ ಅಲ್ತಿಲ್ಲ, ಇವತ್ತು ಜಪ್ತಿ ಮಾಡ್ಲೇಬೇಕು. ಜಪ್ತಿ ಮಾಡ್ಬೇಡಿ ಅಂತ ನಿಮ್ ಕಾಲಿ ಬಂದಿನ್ ಸಾಬ್. ಅಲ್ಲ, ನಾನು ನಿಮ್ ಸಾಲ ತೀರ್ಸ್ಕೊಡ್ತೀನಿ ಸಾಬ್. ಒಂದ್ ವಾರ ಟೈಮ್ ಕೊಡಿ ಸಾಬ್. ನಾನು ಹೇಳಿದ ಸಾಬ್, ಒಂದ್ ವಾರದಾಗ ನಿಮ್ ಸಾಲದ ಕಂತು ಕಟ್ಬಿಡ್ತೀನಿ ಸಾಬ್. ಅಲ್ಲ, ನಾನೇನು ಕಟ್ಬಿಡ್ತೀನಿ ಸಾಬ್. ಸಾಬ್, ಮನೆ ಬೇಗ ಕೊಟ್ಟೋಗಿ ಸಾಬ್. ಮನೆ ಬೇಗ ಕೊಟ್ಟೋಗಿ ಸಾಬ್. ಸರ್, ಮನೆ ಬೇಗ ಕೊಟ್ಟೋಗಿ ಸಾಬ್. ನಿಮ್ ಕೈ ಮುಗಿತೀನಿ ಸಾಬ್. ಹಾಗೆ ಯಾಕೆ ನಮ್ದು ಮೇಲೆ ಇಷ್ಟೊಂದು ಗುಸ್ಸಾ ಬಂತೋ ಗೊತ್ತಿಲ್ಲ. ವ್ಯಾಪಾರ ನುಕ್ಸಾನ್ ಆಯ್ತು, ಇದ್ದಿದ್ ಸೈಕಲ್ಲು ಹೋಯ್ತು, ಮಕಾನು ಜಪ್ತಿ ಆಗ್ಬಿಡ್ತು. ಇನ್ನು ಉಳಿದಿರೋದು ಈ ಜೀವ ಅಷ್ಟೇ. ಭೇಟಿ ನಮ್ಮ ಮುಂದೆ ಇಟ್ಕೊಂಡು ಯಾಕೆ ಹಿಂಗೆ ಮಾತಾಡ್ತಿ? ಇನ್ನೇನ್ ಮಾಡ್ಲಿ ರಜಿಯ, ಹೀಗೆ ಮಲ್ಕೊಂಡಿದ್ರೆ ಆಗ್ತದೆ? ಏನಾದ್ರೂ ಕೆಲಸ ಮಾಡು. ಏನ್ ಕೆಲಸ ಮಾಡ್ಲಿ? ತಿರುಗಿ ವ್ಯಾಪಾರ ಮಾಡೋಣ ಅಂದ್ರೆ ಕೈನಾಗೆ ಕಾಸಿಲ್ಲ. ನಾನ್ ಸ್ವಲ್ಪ ಊರೊಳಗೆ ಹೋಗಿ ಬರ್ತೀನಿ. ಕ್ಯೂ? ಕೆಲಸ ಇದೆ, ಜಾಕೆ ಆತು. ನಾಗಮ್ಮ,
ನಿನ್ ವಿಷಯ ಕೇಳಿ ನಂಗ್ ತುಂಬಾ ಬೇಜಾರಾಯ್ತು ರಜಿಯಾ. ನಿಂತರ ಕಷ್ಟ ಯಾರಿಗೂ ಬರಬಾರ್ದು ಕಣೆ. ರಜಿಯಾ, ನಮ್ ಕಷ್ಟ ಸುಖಕ್ಕೆನೆ ಈ ಸಂಘ ಮಾಡ್ಕೊಂಡಿರೋದು. ನಿಮ್ಗೆ ಸಂಘದಿಂದ ಏನ್ ಸಹಾಯ ಆಗ್ಬೇಕು ಹೇಳು. ಅದು ನನ್ಗೆ ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಯಾಕೆ ಇಷ್ಟೊಂದು ಹಂಚ್ಕೊಂಡು ಕೇಳ್ತಾ ಇದೀಯಾ? ನೀನು ಈ ಸಂಘ ಸದಸ್ಯ ತಾನೆ, ನಿನ್ಗೂ ಇದ್ರಲ್ಲಿ ಸಾಲ ತಗೊಳ್ಳೋ ಹಕ್ಕಿದೆ. ಇಷ್ಟು ಬೇಕು ಹೇಳು. ನನಗೆ 20,000 ಬೇಕಾಗಿತ್ತು. ನಿನ್ ಕಷ್ಟಕ್ಕೆ 20,000 ಯಾವ ಲೆಕ್ಕ? ಈ ಸತಿ ನಮ್ಮ ಸಂಘದಲ್ಲಿ ಹೆಚ್ಚಿಗೆ ಹಣ ಉಳಿತಾಯ ಆಗಿದೆ. ಅದಕ್ಕಿಂತ ಹೆಚ್ಚಿಗೆ ನಿಂಗೆ ಹಣ ಕೊಡ್ತೀನಿ ಅಲ್ವಾ ವಿಜಯಕ್ಕ? ನಿನ್ ಕಂತಿನ ಪ್ರಕಾರ ಸರಿಯಾಗಿ ಕಟ್ಕೊಂಡೈತಿ ಅಂತ ನಂಬಿಕೆ ನಮ್ಮ ಸಂಘದವ್ರಿಗೆ ನಮ್ಗೆಲ್ಲ ಇದೆ. ನಿನ್ಗೆ 20,000 ಜಾಸ್ತಿನೇ ಕೊಡ್ತೀವಿ ಬಿಡು. ಫಾತಿಮಾ, ನಿಮ್ದು ಅಮ್ಮಿ ಹೋಗಿ ಎಷ್ಟೊತ್ತಾಯ್ತು? ಎಲ್ಲಿಗೆ ಹೋಗಿರ್ಬೋದು? ಅಪ್ಪಾಜಾನ್, ಅಮ್ಮಿ ಸಂಘಾಗೆ ಹೋಗಿರ್ತಾಳೆ. ಸಂಘಾಗೆ? ನಾನ್ 3 ಮಹಿನೆ ಊರಾಗಿಲ್ಲ ಅನ್ಕೊಂಡು ಸಂಘಾಗೆ ಹೋಗಕ್ಕೆ ಶುರು ಹಚ್ಕೊಂಡ್ಬಿಟ್ಟಾಳೆ. ಬರ್ಲಿ ಬರ್ಲಿ ಕರ್ತು. ಕಾಂಗ್ರೀತಿ ಎಲ್ಲಿಗೆ ಹೋಗಿದ್ದೆ? ಏಕೆ ರಜಿಯ ಇತ್ನ ಪೈಸ ಕಾನ್ಸಲ್ ಆಯಿ? ನಮ್ಮ ಸಂಘದಿಂದ ನಾನು 20,000 ಸಾಲ ಕೇಳಿದ್ದೆ. ನಮ್ಮ ತಕ್ಲೀಫ್ ನೋಡಿ 30,000 ಸಾಲ ಕೊಟ್ರು. ಇದರಿಂದ ಸೈಕಲ್ ಶಾಪ್ ಶುರು ಮಾಡಿ ನಾವೆಲ್ಲರೂ ಸರಿ ಮೆಹನತ್ ಮಾಡೋಣ. ನಾನು ಈ ಸಂಘ ಬಗ್ಗೆ ಗಲತ್ ತಿಳ್ಕೊಂಡಿದ್ದೆ. ಈ ಸಂಘದಿಂದ ಹಿಂಗೆ ಉಪಕಾರ ಆಗ್ತೈತಿ ಅಂತ ನಂಗೆ ಗೊತ್ತಿರ್ಲಿಲ್ಲ ರಜಿಯ. ಸ್ವಸಹಾಯ ಸಂಘದ ಬಗ್ಗೆ ನನಗೆ ಗೊತ್ತಿತ್ತಲ್ಲ, ಅದಕ್ಕೆ ನೀವು ಬೇಡ ಅಂದ್ರು ನಾನು ಸೇರಿದೆ. ತಗೊಳ್ಳಿ, ಆಜಿ ವ್ಯಾಪಾರ ಶುರು ಕರು, ಅಲ್ಲ ಒಳ್ಳೇದು ಮಾಡ್ತಾರೆ. ಠೀಕ್ ರಜಿಯ, ಮೇ ಸೀಟಿಗೆ ಜಾಕಾತು. ಸ್ವಸಹಾಯ ಸಂಘದಿಂದ ತಂದಿದ್ದ 30,000 ನಂಗೆ ಇದ್ದ ಸ್ವಲ್ಪ ಸಾಲ ತೀರಿಸಿದೆ. ಹೊಸ ಸೈಕಲ್ಗೆ ತಗೊಂಡೆ, ಮರದ ಕೆಳಗೆ ವ್ಯಾಪಾರ ಶುರು ಮಾಡಿದೆ. ಆ ಅಲ್ಲ ನಮ್ ಜೊತೆ ಇದ್ದ ಫಾತಿಮಾ, ರಜಿಯಾ ಇಬ್ರು ಬಹಳ ಮೆಹನತ್ ಮಾಡಿದ್ರು. ಆಮೇಲೆ ಹೊಸ ಸೈಕಲ್ ಶಾಪ್ ಮಾಡಿದೆ. ಹೊಸ ಮಕಾನ್ ಕೊಂಡ್ಕೊಂಡೆ. ಕಷ್ಟಪಟ್ಟು ನಮ್ಮನ್ನ ಉದ್ಧಾರ ಮಾಡಿದ ನನ್ ರಜಿಯಾ ಬೇಗಂಗೆ ಕಾಯಿಲೆ ಬಂತು. ರಜಿಯಾ, ರಜಿಯಾ, ರಜಿಯಾ. ಸಮಾಧಾನ ಮಾಡ್ಕೊಳ್ಳಿ, ನಿಜವಾಗ್ಲೂ ನಿಮ್ ಹೆಂಡತಿ ಬುದ್ಧಿವಂತಲೆ. ಮುಂದುವರಿಕೆ ಶಿಕ್ಷಣ ಕೇಂದ್ರಕ್ಕೆ ಸೇರಿ ಅಕ್ಷರ ಕಲಿತು ಸ್ವಸಹಾಯ ಸಂಘಕ್ಕೆ ಸೇರಿ ಹಣ ಉಳಿಸಿ ನಿಮ್ಮನ್ನ ಉದ್ಧಾರ ಮಾಡಿದ್ದಾರೆ. ಯಾಕೆ ಕಳ್ತಿದ್ದೆ ಅಬ್ಬಾಜಾನ್? ಇಲ್ಲ ಬೇಟಿ, ನಾನೇ ಕಳ್ಳಿ ಸಾಬ್. ನಮ್ಮ ಮಗಳು ಫಾತಿಮಾ ಕಾಲೇಜಲ್ಲಿ ಓದ್ತಾವಳೆ. ನಮ್ಮ ರಜಿಯಾ ಬೇಗಮ್ ಆಸೆ ಅಂತೆ ಈಕೆನ ಸ್ವಂತ ಓದಿಸಿ ಎಲ್ರಿಗೂ ಸಾಲ ಕೊಡೋ ಬ್ಯಾಂಕ್ ಆಫೀಸರ್ ಮಾಡ್ತೀನಿ. ಹೆಣ್ಮಕ್ಳು ಅಕ್ಷರ ಕಲ್ತ್ರೆ ಸ್ವಸಹಾಯ ಸಂಘಕ್ಕೆ ಸೇರ್ಕೊಂಡ್ರೆ ಏನೇನು ಪ್ರಯೋಜನ ಆಗ್ತದೆ ಅಂತ ಜನರಿಗೆ ತಿಳಿಯೋಂಗೆ ನಾನು ಮಾಡ್ತೀನಿ ಸಾಬ್. ಅದಕ್ಕೆ ಸಾಬ್ ನನ್ನ ರಜಿಯಾ ಬೇಗಂ ಕಥೆ ನಿಮ್ಗೆ ಹೇಳಿದ್ದು. ಒಳ್ಳೇದು,
ಏನಮ್ಮ ನಿನ್ನ ತಂದೆ ಹೇಳಿದಾಗೆ ಚೆನ್ನಾಗಿ ಓದಿ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು, ಆಗ್ತೀಯಾ? ಹ್ಮ್ ಸರ್.